ನಮ್ಮ ಮಾತಲ್ಲ ಇದು, ಜನ ಹೇಳಬಾರದು. ಕಾಕತಾಳಿಯನ್ನು ಇರ್ಬೋದು, ಕಾಲುಗಳು ಇರ್ಬೋದು, ಸರ್ಕಾರ ಬಂದ ಮೇಲೆ ಮಳೆ ಹೋಗಿರೋದಂತೂ ಗ್ಯಾರಂಟಿ. ನೋಡಿ ಮಲ್ನಾಡು, ಶಿವಮೊಗ್ಗ ಮಲ್ನಾಡು, ಚಿಕ್ಕಮಗಳೂರು ಮಲ್ನಾಡಲ್ಲೇ ಮಳೆ ಇಲ್ಲ, ಮಳೆಗಾಲ ಇದು ಪರಿಸ್ಥಿತಿ. ಇದು ಇದು ಇರುವಂತ ಪರಿಸ್ಥಿತಿ. ಇದು ನಾವೇನು ಅಪಪ್ರಚಾರ ಮಾಡಬೇಕು ಅಂತ ಹೇಳ್ತಿರೋದಲ್ಲ, ಜನ ಹೇಳ್ತಿರೋ ಮಾತನ್ನ ನೆನಪು ಮಾಡೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು ಅಪಪ್ರಚಾರ ಮಾಡೋ ಉದ್ದೇಶನೂ ನಮ್ಗಿಲ್ಲ. ಇನ್ನ ನನಗಿವತ್ತು ಬೆಳಿಗ್ಗೆ ಒಂದು ನೆನ್ನೆ ಒಂದು ವಾಟ್ಸಪ್ ಸಂದೇಶ ಬಂದಿತ್ತು, ಆ ಸಂದೇಶವನ್ನು ನಿಮ್ ಮುಂದೆ ಹಂಚ್ಕೊಳ್ತೀನಿ. ಆ ಸಂದೇಶ ಏನಿತ್ತು ಅಂದ್ರೆ, ಒಂದು ದೇವಸ್ಥಾನ, ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಮರದ ಹತ್ರ ಒಂದು ಹಸು ಕಟ್ಟಾಕಿದ್ದಾರೆ. ದೇವಸ್ಥಾನದ ಬಾಗಿಲ ಹತ್ರ ಒಬ್ಬ ಹುಲ್ಲಿನ ಕಂತೆ ಇಟ್ಕೊಂಡು 10 ರೂಪಾಯಿ ಒಂದ್ ಕಟ್ಟು ಹಸುವಿ ಹುಲ್ಲಾಕಿ ಪುಣ್ಯ ಕಟ್ಕೊಳ್ಳಿ, 10 ರೂಪಾಯಿ ಒಂದ್ ಕಟ್ಟು ಹಸುವಿ ಹುಲ್ಲಾಕಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾರೋ ನಮ್ಮಂತ ದೈವ ಭಕ್ತರು ಬಂದವರು 10 ರೂಪಾಯಿ ಕೊಟ್ಟು ಹಸುವಿಗೆ ಹುಲ್ಲು ಹಾಕಿ. ಮಜಾ ಏನು ಅಂದ್ರೆ, ಹಸುವ ಒಂದೆ ಹುಲ್ಲು ಒಂದೆ. ಹತ್ತು ರೂಪಾಯಿ ಅವನಿಸಿ ಇಲ್ಲಿ ಈ ಸರ್ಕಾರವನ್ನ ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ದುಡ್ಡು ನಮ್ದೆ, ಕೊಟ್ಟಿದ್ದು ನಮಗೆ, ನುಡಿದು ಅಂತ ಹೇಳ್ತಿದ್ದೀವಿ ಅಂತ ಹೆಸರು ಮಾತ್ರ ಅವರು. ಏನೇನ್ ಮಾಡಿದ್ರು, ಬಂದ ತಕ್ಷಣನೇ ಕರೆಂಟ್ ಬಿಲ್ ಏರಿಸಿದ್ರು, ಮುದ್ರಾಂಕ ಸುಂಕ ಏರಿಸಿದ್ರು, ಬಸ್ ದರ ಏರಿಸಿದ್ರು, ಎಣ್ಣೆ ದರ ಏರಿಸಿದ್ರು, ಅಬ್ಕಾರಿ ಸುಂಕ ಏರಿಸಿದ್ರು. ಕರೆಂಟ್ ಬಿಲ್ ಆಲ್ಮೋಸ್ಟ್ ಸಣ್ಣ ಸಣ್ಣ ಇಂಡಸ್ಟ್ರಿ ನಡೆಸೋರಿಂದ ಹಿಡಿದು ಮಧ್ಯಮ ವರ್ಗದ ಮನೆಗಳಿಗೆ, ಯಾರ ಮನೆಗಳಿಗೆ ಯಾರು 200 ಯೂನಿಟ್ಗಿಂತ ಜಾಸ್ತಿ ಉಪಯೋಗಿಸ್ತಾರೆ, 2 ಪಟ್ಟಿಗಿಂತ ಜಾಸ್ತಿ ಬರ್ತಾ ಇದೆ ಕರೆಂಟ್ ಬಿಲ್. ಫ್ರೀ ಕರೆಂಟ್ ಅದು, ನೀವು ಹಳ್ಳಿಗಳಲ್ಲಿ ಕೇಳಿ, ಸಿಂಗಲ್ ಫೇಸ್ ಇಲ್ಲ, ಇನ್ನೊಂದು ಸ್ವಲ್ಪ ದಿನ ಆದ್ರೆ ಕರೆಂಟ್ ಇಲ್ಲ ಫ್ರೀ, ಕರೆಂಟ್ ಇಲ್ಲ ಫ್ರೀ. ಇದು ಕರೆಂಟಿನ ಲೆವೆಲ್.